ನಮಸ್ಕಾರ ವೀಕ್ಷಕರ, ಅಗ್ರ ರಾಷ್ಟೀಯ ವಾರ್ತೆಗೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ಜೆಡಿಎಸ್ನ ಕುಮಾರಸ್ವಾಮಿ ಬಿಜೆಪಿಗೆ ಸಪೋರ್ಟ್ ಮಾಡ್ತಿದ್ದಾರಾ ಅನ್ನೋ ಪ್ರಶ್ನೆ ಇದ್ದಿದೆ. ಬಿಜೆಪಿಗೆ ಜೈ ಅಂತಲೇ ಸಿದ್ದರಾಮಯ್ಯ ವಿರುದ್ಧ ಸಾಕಷ್ಟು ವಾಗ್ದಾಳಿಯನ್ನ ಮಾಡಿದ್ದಾರೆ ಕುಮಾರಸ್ವಾಮಿ. ಇನ್ನೊಂದ್ ಕಡೆ ಕನಕಪುರದ ಬಂಡೆ ಇವತ್ತು ಸ್ವಕ್ಷೇತ್ರ ಕನಕಪುರಕ್ಕೆ ವಿಸಿಟ್ ಮಾಡಿದ್ರು, ಇಡೀ ದಿನ ಟೆಂಪಲ್ ರನ್ ಮಾಡಿದ್ರು. ಡಿಕೆ ಶಿವಕುಮಾರ್ ಕೂಡ ಪರೋಕ್ಷವಾಗಿ ಸಿದ್ದರಾಮಯ್ಯ ವಿರುದ್ಧವಾಗಿ ಗುಡುಗಿದ್ದಾರೆ. ಇದರ ಜೊತೆಗೆ ಇನ್ನು ಸಾಕಷ್ಟು ಸುದ್ದಿ ಇದೆ, ಎಲ್ಲವನ್ನೂ ನೋಡೋಣ. ಅದಕ್ಕೂ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಸಿದ್ದರಾಮಯ್ಯ ಕೋಮುವಾದಿಯಂತೆ ಬಿಜೆಪಿ ಬೆಂಬಲಿಸೋ ಮಾತನಾಡ್ತಾ ಇದ್ದಾರೆ ಕುಮಾರಸ್ವಾಮಿ. ಥ್ಯಾಂಕ್ ಯು, ವೆಲ್ಕಮ್ ಅಂತಿದೆ ಬಿಜೆಪಿ. ನಾನು ಹುಟ್ಟಿದ್ದೇ ಕಾಂಗ್ರೆಸ್ ಅಲ್ಲಿ. ಜೆಡಿಎಸ್ ಬಾವುಟದ ವಿಚಾರಕ್ಕೆ ಸಿದ್ದುಗೆ ಡಿಕೆ ಡಿಚ್ಚಿ ಸರಣಿ ಟ್ವೀಟ್ ಮಾಡಿ ಜೋಡೆತ್ತುಗಳಿಗೆ ಸಿದ್ದು ಗುನ್ನ. ತವರಲ್ಲಿ ಟ್ರಬಲ್ ಶೂಟರ್ಗೆ ಅದ್ಧೂರಿ ಸ್ವಾಗತ, ಅಪ್ಪನ ಸಮಾಧಿಗೆ ಪೂಜೆ, ಟೆಂಪಲ್ ರನ್. ಡಿಕೆಶಿ ಸೂರ್ಯನಿದ್ದಂತೆ ಅಂದ್ರು ಮುಮ್ಮಡಿ ಶ್ರೀ. ಎಂಟಿಬಿ ಗೋಪಾಲಯ್ಯಗೆ ಗೆಲ್ಲೋದೇ ಟೆನ್ಷನ್, ಭಿನ್ನರ ಕರೆಸಿ ಬುದ್ಧಿ ಹೇಳಿ ಅಂತ ಸಿಎಂಗೆ ದುಂಬಾಲು. ಜೋಂಜ್ ಬರೀ ಅಂದ್ರಂತೆ ಬಿಎಸ್ವೈ. ಮಹಾರಾಷ್ಟ್ರದಲ್ಲಿ ಬಿಜೆಪಿ ಶಿವಸೇನೆ ಕಿತ್ತಾಟ, ಸಿಎಂ ಆಗಲ್ಲ ಡಿಸಿಎಂ ಮಾಡ್ತೀವಿ ಅಂತಿದೆಯಂತೆ ಬಿಜೆಪಿ. ಗವರ್ನರ್ ಭೇಟಿ ಮಾಡಿದ್ರು ಫಡ್ನವೀಸ್. ಮಧ್ಯಂತರ ಚುನಾವಣೆ ಬರ್ಲಿ ಬಿಡ್ಲಿ, ಜೆಡಿಎಸ್ನ ಕುಮಾರಸ್ವಾಮಿ ಬಿಜೆಪಿ ಬೆಂಬಲಿಸ್ತಾರಾ ಅನ್ನೋ ಪ್ರಶ್ನೆ ಎದ್ದಿದೆ. ಜನರ ಒಳಿತಿಗೋಸ್ಕರ ಟೈಮ್ ಬಂದ್ರೆ ಬೆಂಬಲಿಸೋಣ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ. ಸಿದ್ದರಾಮಯ್ಯ ಕೋಮುವಾದಿ ಅಂತಲೇ ಬಿಜೆಪಿಗೆ ಜೈ ಅಂತ ಹೇಳಿರೋದು ಬಿಜೆಪಿ ಪಾಳೆಯ ಹಿರಿ ಹಿರಿ ಹಿಗ್ಗುವಂತೆ ಮಾಡಿದೆ. ಸರ್ಕಾರ ಉಳಿಸ್ತೀನಿ ಅಂತ ಏನ್ ಹೇಳ್ತಾ ಇದ್ದೇನೆ ನೆಕ್ಸ್ಟ್, ಅದಕ್ಕಾಗಿ ನಾನು ಅವ್ರಿಗೆ ನನ್ನ ಅಭಿನಂದನೆ. ಅವರಿಗೆ ಗುರ್ತದೆ ಸುಳ್ಳು, ದೇವೇಗೌಡರ ಕಡೆಗೆ ಬಾಯಿಗೆ ಬರಲಿ, ಅವರಿಗೆ ಸತ್ಯ ಅರಿವಾಗಿದೆ, ಅದನ್ನು ದೊಡ್ಡ ಮಹತ್ವ ಕೊಡಬೇಕಾದ ಅವಶ್ಯಕತೆ ಇದೆ. ರಾಜಕೀಯ ನಿಂತ ನೀರಲ್ಲ, ರಾಜಕೀಯ ಧ್ರುವೀಕರಣವೂ ಹೊಸದಲ್ಲ, ಯಾವಾಗ ಏನ್ ಬೇಕಾದ್ರೂ ಆಗಬಹುದು. ಮಧ್ಯಂತರ ಚುನಾವಣೆ ಬರಲಿ ಬಿಡಲಿ, ಕಾಂಗ್ರೆಸ್ ದೂರವಿಟ್ಟು ಜೆಡಿಎಸ್ ಬಿಜೆಪಿ ಜೊತೆ ಕೈಜೋಡಿಸುತ್ತಾ ಎಂಬ ಅನುಮಾನ ಜೋರಾಗಿದೆ. ಅದಕ್ಕೆ ಪುಷ್ಟಿ ಎಂಬಂತೆ ಸಿದ್ದರಾಮಯ್ಯ ವಿರುದ್ಧ ನಿರಂತರವಾಗಿ ಗುಡುಗುತ್ತಿದ್ದಾರೆ. ಬಿಜೆಪಿಯನ್ನ ಕೋಮುವಾದಿ ಅಂತಿದ್ದ ಹೆಚ್ ಡಿಕೆ ಇದೀಗ ಸಿದ್ದರಾಮಯ್ಯ ಕಡೆ ಆ ಬಾಣ ತಿರುಗಿಸಿದ್ದಾರೆ. ಬಿಜೆಪಿಯಿಂದ ಆಹ್ವಾನವಿತ್ತು ಅಂತಿದ್ದಾರೆ. ನಾನು ಬಿಜೆಪಿ ಜೊತೆ ಸರ್ಕಾರ ಮುಂದುವರಿಸಬೇಕು ಅಂದಿದ್ರೆ ಪಾರ್ಲಿಮೆಂಟ್ ಚುನಾವಣೆಯಿಂದ ಮುಂಚೆನೆ ನಡೆಸುವೆ, ನನಗೆ ಪ್ರಧಾನಮಂತ್ರಿಗಳಿಂದಲೇ ಆಹ್ವಾನ ಇತ್ತು. ಇವತ್ತು ಒಂದು ಹೆಜ್ಜೆ ಮುಂದೆ ಹೋಗಿ ಟೈಮ್ ಬಂದ್ರೆ ಬಿಜೆಪಿ ಬೆಂಬಲಿಸೋಣ, ಜನರಿಗಾಗಿ ನಾನು ಒಂದು ಹೆಜ್ಜೆ ಕೆಳಗಿಡಲು ರೆಡಿ ಎಂದಿದ್ದಾರೆ ಕುಮಾರಸ್ವಾಮಿ. ಈ ಕ್ಷಣದವರೆಗೂ ಯಡಿಯೂರಪ್ಪನವರಿಗೆ ಯಾವುದೇ ರೀತಿಗೂ ಫೋನ್ಗಳು ಮಾಡ್ತಿರ್ಲಿಲ್ಲ, ಮಾಡೂ ಇಲ್ಲ. ಇದು ಜನಕ್ಕೋಸ್ಕರವಾಗಿ ಒಂದು ಹೆಜ್ಜೆ ತಳಗಿಳಿಯಲಿಕ್ಕೂ ತಯಾರಾಗಿದ್ದೇನೆ. ನಾನು ಸದ್ಯದಲ್ಲೇ ಬೆಂಗಳೂರಿಗೆ ಹೋದ ನಂತರ ಸಮಯ ಕೇಳ್ತೀನಿ ಅವರಿಗೆ. ನನಗೆ ಸಾಫ್ಟ್ ಕಾರ್ನರ್ ಜನಗಳ ಬಗ್ಗೆ, ಬಿಜೆಪಿ ಪಕ್ಷದ ಬಗ್ಗೆ ಅಲ್ಲ, ಜನಗಳ ಬಗ್ಗೆ ನನ್ನ ಸಾಫ್ಟ್ ಕಾರ್ನರ್. ಮತ್ತೊಂದು ಸರ್ಕಾರ, ಈಗಿರೋ ಸರ್ಕಾರ ಕೆಡವಿ ನಾನು ಇನ್ನೊಂದು ಚುನಾವಣೆಗೆ ಹೋಗಿ ಮಧ್ಯಾಹ್ನ ಒಂದು ನೋಡೋಣ ಅಂತ ಯೋಚನೆ ಮಾಡ್ತಾ ಇಲ್ಲ. ಈ ಒಂದು ಮಳೆಯ ಅನಾಹುತದಲ್ಲಿ ಸಂಕಷ್ಟಕ್ಕೆ ಒಳಗಾಗಿರ್ತಕ್ಕಂಥ ಕುಟುಂಬಗಳು ಮತ್ತು ಬೆಳೆ ಹಾನಿ ದೊಡ್ಡ ಮಟ್ಟದಲ್ಲಿ ಆಗಿರ್ತಕ್ಕಂಥದ್ದೇನಿದೆ, ಸರ್ಕಾರಕ್ಕೆ ಸ್ವಲ್ಪ ಸಮಯವನ್ನು ಕೊಡಬೇಕಾಗ್ತದೆ. ಇಂಥ ಒಂದು ಸನ್ನಿವೇಶಗಳಲ್ಲಿ ಯಾವುದೇ ಸರ್ಕಾರಗಳಿದ್ರು ಒಂದು ರಾತ್ರಿಯಲ್ಲಿ ಇದೆಲ್ಲವನ್ನ ಬಗೆಹರಿಸಲಿಕ್ಕೂ ಸಾಧ್ಯ ಆಗುದಿಲ್ಲ. ಇಲ್ಲಿ ಹಣದ ಕೊರತೆ ಇಲ್ಲ ನನ್ನ ಅಭಿಪ್ರಾಯದಲ್ಲಿ. ಬಿಜೆಪಿ ಕಡೆ ಮುಖ ಮಾಡಿದಂತಿರೋ ಕುಮಾರಸ್ವಾಮಿ ಸಿದ್ದರಾಮಯ್ಯನವರ ಜನಪ್ರಿಯ ಯೋಜನೆಗಳು ಹಾಗೂ ಸಮಾಜವಾದಿ ತತ್ವದ ಬುಡಕ್ಕೆ ಕೈ ಹಾಕಿದ್ದಾರೆ. ಇವತ್ ಪಾಪ ಸಿದ್ದರಾಮಯ್ಯನವರು ಹೇಳ್ತಾರಲ್ಲ, ಅದೆಂಥದ್ದು ಹಸಿದ ಒಟ್ಟಿಗೆ ಅನ್ನ ಭಾಗ್ಯ ಕೊಟ್ಟೆ, ಪುಕ್ಕಟ್ಟೆ ಅಕ್ಕಿ ಕೊಟ್ಟೆ, ಏಳು ಕೆಜಿ ಇದ್ದಿದ್ದು 5 ಕೆಜಿ, ಅದಕ್ಕೆ 18-19ಕ್ಕೆ ನನ್ನ ಸರ್ಕಾರದಲ್ಲಿ ಸುಮಾರು 800 ಕೋಟಿ ದುಡ್ಡನ್ನು ಹೊಂದಿಸಬೇಕಾಯ್ತು. ಸಿದ್ದರಾಮಯ್ಯ ಅವರಂತ ನಾಯಕರು ಏನೋ ನಾನು ಮೊನ್ನೆ ಒಂದು ಹೇಳಿಕೆ ಕೊಟ್ಟಂಥದ್ದನ್ನೇ ಒಂದು ದೊಡ್ಡದು ಮಾಡ್ಲಿಕ್ಕೆ ಹೋದ್ರು. ಹಿಂದೆ ಏನೋ ಬಿಜೆಪಿ ಜೊತೆ ಸೇರ್ಕೊಂಡಿದ್ರು, ಅವ್ರು ಕೋಮುವಾದಿ ಜೊತೆ ಕೈ ಜೋಡಿಸ್ತಾರೆ ಅಂತ ಹೇಳಿ, ಅದರ ಅರ್ಥ ಏನು? ಒಬ್ಬ ಜಾತ್ಯತೀತ ವ್ಯಕ್ತಿ ಆಗಿದ್ರು ಅವರು, ಜಾತಿಯ ಹೆಸರಿನಲ್ಲಿ ನಾಯಕರುಗಳಿಗೆ ಬೆಂಬಲ ಇದೆಯೋ ಇಲ್ಲವೋ ಅಂತಕ್ಕಂಥ ಚಿಂತನೆ ಸಣ್ಣತನ ಇದೆಯಲ್ಲ ಮಾಡೋದು, ಅಲ್ಲೇ ನೀವು ಅರ್ಥ ಮಾಡ್ಕೋಬಹುದು ಅವರು ಜಾತ್ಯತೀತ ವ್ಯಕ್ತಿನೋ ಇಲ್ಲ ಕೋಮುವಾದಿ ವ್ಯಕ್ತಿನೋ ಅಂತಕ್ಕಂಥದ್ದು. ಕುಮಾರಸ್ವಾಮಿ ಸಾಫ್ಟ್ನೆಸ್ ಕಂಡು ಖುದ್ದು ಸಿಎಂ ಯಡಿಯೂರಪ್ಪ ಹೆಚ್ ಡಿಕೆಯನ್ನ ಹೊಗಳಿ ಸಿದ್ದರಾಮಯ್ಯರನ್ನ ತೆಗಳಿದ್ದಾರೆ.
ಬಿಜೆಪಿ ನಾಯಕರಿಗಂತೂ ಒಳಗೊಳಗೆ ಖುಷಿಯಾಗಿದೆ. ಅತಿವೃಷ್ಟಿಯಿಂದ ಬೇರೆ ಬೇರೆ ದೃಷ್ಟಿಯಿಂದ ಜನ ಕಂಗಾಲಾಗಿದ್ದಾರೆ. ಈ ಸರ್ಕಾರ ಸಾಕಷ್ಟು ಅದಕ್ಕಿನಲ್ಲಿ ಎಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಡಿಸ್ಟರ್ಬ್ ಮಾಡೋಕೆ ನಾವು ಹೋಗೋದಿಲ್ಲ. ಈ ಸರ್ಕಾರ ಮುಂದುವರಿಲಿ ಅನ್ನೋ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅದಕ್ಕಾಗಿ ನಾನು ಅವ್ರಿಗೆ ನನ್ನ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅವ್ರು ಏನು ಮಾತಾಡ್ತಿದ್ದಾರೆ ಅಂದರೆ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ, ಅವ್ರ ಪಕ್ಷದಲ್ಲೇ ಗೊಂದಲ ಉಂಟು ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲೇ ಸಮಾಧಾನ ಇಲ್ಲೋದು ನಿಮಗೆ ಗೊತ್ತಿರುವಂಥದ್ದು. ಚುನಾವಣೆಯಲ್ಲಿ ಏನಾದ್ರು ವ್ಯತ್ಯಾಸ ಆದರೆ ಈ ಸರ್ಕಾರ ಬೀಳಕ್ಕೆ ಬಿಡೋದಿಲ್ಲ ಅಂಥೇಳಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅವ್ರ ಮನಸ್ಸಿಗೆ ಏನಾಯಿತು ಏನಾದ್ರು ಗುರುತಿಲ್ಲ. ನಮ್ಮ ಸರ್ಕಾರ ನಾವು ನಡೆಸ್ಕೊಂಡು ಹೊಂಟಿದ್ದೇವೆ ಮತ್ತು ಒಳ್ಳೆ ಸ್ಥಿರದಿಂದ ಸರ್ಕಾರ ನಡೆಸಿದೆ ಮತ್ತು ಈಗಾಗಲೇ ಉಪಚುನಾವಣೆಯನ್ನು ಎದುರಿಸಲಿಕ್ಕೆ ಎಲ್ಲ ತಯಾರಿಯನ್ನು ನಾವು ಮಾಡಿದ್ದೇವೆ. ಮಾನ್ಯ ಹಿರಿಯ ನಾಯಕರ ದೇವೇಗೌಡರು ಆ ರೀತಿ ಬಿಜೆಪಿ ಬೆಂಬಲ ಕೊಡ್ತೀನಿ ಅಂತ ಅವ್ರ ಕಡೆ ಸ್ಟೇಟ್ಮೆಂಟ್ ಬರಲಿ. ಇಷ್ಟೆಲ್ಲ ಬೆಳವಣಿಗೆ ನಡುವೆ ಕುಮಾರಸ್ವಾಮಿ ಸಿಬಿಐ ಐಟಿ ಇಡಿ ಭಯದಿಂದ ಬಿಜೆಪಿ ಕಡೆ ಮುಖ ಮಾಡಿದ್ದಾರೆ ಎಂಬ ಮಾತು ಕೇಳಿ ಬರ್ತಿದೆ. ಆದ್ರೆ ನನಗೆ ಯಾವುದೇ ಭಯವಿಲ್ಲ ಅಂತಾರೆ ಹೆಚ್ಡಿಕೆ. ನಾನು ನನ್ನ ಮೇಲೆ ಯಾರು ಬರ್ತಾರೆ, ನಾನು ಏನ್ ಮಾಡಿದೆ, ನನಗೇನಿದೆ ಆಸ್ತಿ, ನನಗಿರೋ ಜನಗಳ ಆಸ್ತಿ. ನನ್ನ ಮನೆಗೆ ಬಂದ್ರೆ ಸಿಗೋದೆಲ್ಲ ಬಿಜೆಪಿ ನಾಯಕರಲ್ಲಿ ಡಾಕ್ಯುಮೆಂಟ್, ನಮ್ದೇನು ಸಿಗೋದಿಲ್ಲ ಅವ್ರಿಗೆ. ರಾಜಕೀಯದಲ್ಲಿ ಯಾರೂ ಶತ್ರುಗಳಲ್ಲ, ಮಿತ್ರರು ಅಲ್ಲ. ಮುಂದೆ ಯಾರಿಗೆ ಯಾರು ಶತ್ರುಗಳಾಗ್ತಾರೋ ಮಿತ್ರರಾಗ್ತಾರೋ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಕುಮಾರಸ್ವಾಮಿ ಅವರಿಗೆ ಆಲ್ ಆಫ್ ಸಡನ್ ಯಾಕೆ ಈ ರೀತಿ ಸಾಫ್ಟ್ ಕಾರ್ನರ್ ಬಿಜೆಪಿ ಮೇಲೆ ಬಂದಿದೆ ಅಂತ ಬಹುತೇಕ ಚರ್ಚೆಗಳು ಆಗ್ತಿರೋದು. ಒಂದು ಸ್ಟ್ರಾಂಗ್ ಸ್ಟ್ರಾಟಜಿ ಅಂತೂ ಇಲ್ಲಿ ಕುಮಾರಸ್ವಾಮಿ ಅವರು ಯೂಸ್ ಮಾಡ್ತಾ ಇದ್ದಾರೆ. ಅದೇನು ಅಂದ್ರೆ ಸಿಬಿಐ ಐಟಿ ಇಡಿಗೆ ಹೆದರುಕೊಂಡು ಬಿಜೆಪಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ನೋಡೋಣ. ಮುಂದಿನ ದಿನಗಳಲ್ಲಿ ಯಾವ್ಯಾವ ರೀತಿ ಈ ವಿಚಾರವಾಗಿ ಬೆಳವಣಿಗೆ ಆಗುತ್ತೆ ಅಂತ. ಇನ್ನು ಕಾಂಗ್ರೆಸ್ ಅಲ್ಲಿ ಜೆಡಿಎಸ್ ಬಾವುಟದ ಗಲಾಟೆ ತಾರಕಕ್ಕೇರಿದೆ. ಡಿಕೆಶಿ ಜೆಡಿಎಸ್ ಬಾವುಟ ಹಿಡಿದ ವಿಚಾರಕ್ಕೆ ಸಿದ್ದರಾಮಯ್ಯ ಗರಂ, ಆದ್ರೆ ಡಿಕೆಶಿ ಮಾತ್ರ ಕೂಲ್ ಆಗಿ ಕಾಲನ್ನು ಎಳೆದಿದ್ದಾರೆ. ಸಿದ್ದರಾಮಯ್ಯ ಹಾಗೂ ಡಿಕೆಶಿ ಜಗಳ ನೋಡಿ ಬಿಜೆಪಿ ಮೂದಲಿಸಿದೆ. ಬಾವುಟ ಆರಿಸಿರ್ಬೋದು, ಅದಕ್ಕೆ ದೊಡ್ಡ ವ್ಯಾಖ್ಯಾನ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಸಿದ್ದರಾಮಯ್ಯ ಹ್ಯಾಸ್ ಲಾಟ್ ಆಫ್ ಲವ್. ಒಂದ್ ಕಡೆ ಕುಮಾರಸ್ವಾಮಿ ಕಮಲ ಕಂಡು ಕಿಲ ಕಿಲ ಅಂತ ಇದ್ರೆ ಈತ ಕಾಂಗ್ರೆಸ್ನೊಳಗೆ ಬೆಂಕಿ ಬಿದ್ದಿದೆ. ಕಾಂಗ್ರೆಸ್ ಜೊತೆ ಜೆಡಿಎಸ್ ಬಾವುಟ ಹಿಡಿದ ಡಿಕೆಶಿ ವಿರುದ್ಧ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಸಿಡಿಮಿಡಿ ಅಂದ್ರೆ ಡಿಕೆಶಿ ಮಾತ್ರ ಕೂಲ್ ಆಗಿ ಆನ್ಸರ್ ಮಾಡಿದ್ದಾರೆ. ನಾನು ಹುಟ್ಟು ಕಾಂಗ್ರೆಸ್ಗಾನು ಮೂಲಕ ಸಿದ್ದರಾಮಯ್ಯ ವಲಸೆ ಬಂದವರು ಅಂತ ಒತ್ತಿ ಒತ್ತಿ ಹೇಳಿದಂತಿದೆ. ಐ ಎಮ್ ಎ ಬಾರ್ನ್ ಕಾಂಗ್ರೆಸ್ ಮ್ಯಾನ್. ಅವ್ರ ಹಂಗೆಲ್ಲ ಹೇಳಿರ್ಲಿಕ್ಕೆ ಯಾರೋ ಸಮ್ ಮಿಸ್ಚೀಫ್ ಮಾಡಿರ್ಬೋದು. ಸಿದ್ದರಾಮಯ್ಯ ಹ್ಯಾಸ್ ಲಾಟ್ ಆಫ್ ಲವ್ ಟು ಮಾಡ್ಸ್. ಬರ್ಬೇಕಾದ್ರೆ 108 ಜನ ಕನ್ನಡ ಬಾವುಟ ಕೊಡ್ತಾನೆ. ಜನತಾದಳ ಎಂಎಲ್ಎಗಳು ಬಂದಿರೋ ನೀನ್ ಬರಬೇಡ ಅಂತ ಹೇಳಕ್ ಆಗ್ತದ. ಇನ್ನು ಡಿಕೆ ಬಾವುಟ ಹಿಡಿದ ವಿಚಾರವನ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋಕೆ ಜೆಡಿಎಸ್ ಮುಂದಾಗಿದ್ರು, ಮೇಲ್ನೋಟಕ್ಕೆ ಏನು ಆಗಿಲ್ಲ ಎಂಬಂತಿದೆ. ನನ್ನ ಪಕ್ಷಕ್ಕೂ ಅವ್ರಿಗೂ ಸಂಬಂಧ ಇಲ್ಲ. ಏನೋ ಒಂದು ಮಾನವೀಯತೆ ದೃಷ್ಟಿಯಿಂದ ನಮ್ಮ ಪಕ್ಷದ ಕಾರ್ಯಕರ್ತರುಗಳು ಹೋಗಿ ಬೆಂಬಲ ಕೊಟ್ಟಿರಬಹುದು, ಬಾವುಟ ಆರಿಸಿರ್ಬೋದು. ಅದಕ್ಕೆ ದೊಡ್ಡ ವ್ಯಾಖ್ಯಾನ ಮಾಡಬೇಕಾದ ಅವಶ್ಯಕತೆ ಇಲ್ಲ. ನನ್ನ ವಿಧಾನಸಭೆಯ ಉಪಚುನಾವಣೆ ಇರಲಿ, ಸ್ಥಳೀಯ ಸಂಸ್ಥೆ ಚುನಾವಣೆ ಇರಲಿ, ಸ್ವತಂತ್ರವಾಗಿ ಜೆಡಿಎಸ್ ಪಕ್ಷದ ಅಭ್ಯರ್ಥಿಗಳು ಇರ್ತಾರೆ ಕಣದಲ್ಲಿ, ಯಾವ ಗೊಂದಲ ಇಲ್ಲ. ಇನ್ನು ತಮ್ಮ ನಾಯಕತ್ವದ ವಿರುದ್ಧ ಪಕ್ಷದೊಳಗೆ ಎದ್ದಿರುವ ಅಸಮಾಧಾನ ಪ್ರತಿಪಕ್ಷಗಳ ಪಿತೂರಿ ಎಂದು ಗುಡುಗಿದ್ದಾರೆ ಹೆಚ್ ಡಿಕೆ. ಜಿ ಪರಮೇಶ್ವರ್ ಅವರು ತಪ್ಪು ದಾರಿಗೆ ಎಳಲಿಕ್ಕೆ ಪ್ರಯತ್ನ ಪಟ್ಟರು, ಕಮ್ಯುನಿಕೇಶನ್ ಗ್ಯಾಪ್ ನಲ್ಲಿ ಡ್ಯಾಮೇಜ್ ಮಾಡ್ಲಿಕ್ಕೆ ಹೋದ್ರು. ನಾವು ಅಣ್ಣ ತಮ್ಮದ್ರಿದ್ದೇವೆ, ನಮ್ಮಲ್ಲಿ ಯಾವುದೇ ರೀತಿಯ ವಿಶ್ವಾಸದ ಕೊರತೆಗಳಿಲ್ಲ. ಇನ್ನು ಸಿದ್ದರಾಮಯ್ಯ ಎಬ್ಬಿಸಿದ ಬಾವುಟದ ಗಲಾಟೆಗೆ ಕಾಂಗ್ರೆಸ್ಸಿಗರೇ ಸಿಟ್ಟಾಗಿದ್ದಾರೆ. ರಾಜ್ಯಸಭೆ ಸದಸ್ಯರ ಸಭೆಯಲ್ಲಿ ಇದೇ ವಿಷಯ ಚರ್ಚೆಯಾಗಿದೆ. ಆದ್ರೆ ತೇಪೆ ಹಚ್ಚೋ ಮಾತನಾಡಿದ್ದಾರೆ ದಿನೇಶ್ ಗುಂಡೂರಾವ್. ಅದು ಒಂದು ಮಾನವೀಯತೆ ದೃಷ್ಟಿಯಿಂದ ಆ ಫ್ಲಾಗ್ ನ ಕೊಟ್ಟಿದ್ದಾರೆ. ಆ ಒಂದು ಸಂದರ್ಭನ ಬೇರೆ ರಾಜಕೀಯಕ್ಕೆ ಉಪಯೋಗಿಸ್ಕೊಳ್ಳೋದು ಸರಿಯಲ್ಲ ಅಂತ ನನ್ನ ಅನಿಸಿಕೆ. ನಮ್ಮ ಸಮಾಜ ಡಿಕೆ ಶಿವಕುಮಾರ್ ಜೊತೆ ನಿಲ್ಲುತ್ತೆ ಅನ್ನೋ ನಂಬಿಕೆ ವಿಶ್ವಾಸ ಇದೆ. ಡಿಕೆ ಶಿವಕುಮಾರು ಕುಮಾರಸ್ವಾಮಿಯವರು ಸರ್ಕಾರ ಮಾಡಿದಾಗ ಜೊತೆಲೇ ಇದ್ರು, ಆ ವಿಶ್ವಾಸ ಇದೆ. ಆ ವಿಶ್ವಾಸ ವೈಯಕ್ತಿಕವಾಗಿ ಮುಂದುವರಿಯುತ್ತೆ, ಅದಕ್ಕೆ ಯಾವುದೂ ತೊಂದರೆ ಏನಿಲ್ಲ. ಕಾಂಗ್ರೆಸ್ ಏನಾದ್ರು ಒಗ್ಗಟ್ಟಾದ್ರೆ ಖಂಡಿತ ನಮಗೆಲ್ಲರೂ ತೊಂದರೆ ಇದೆ ಅಂತ ಹೇಳಿ ಬೇರೆ ಪಕ್ಷದವ್ರಿಗಿದೆ, ಖಂಡಿತ ನಾವೆಲ್ಲ ಒಗ್ಗಟ್ಟಾಗಿ ಹೋಗ್ತೀವಿ. ಇದು ಒಂದು ಬಹಳ ಸಣ್ಣ ವಿಚಾರ ಅಂತ ನಾನಂತೂ ಭಾವಿಸ್ತೇನೆ. ಕಾಂಗ್ರೆಸ್ ಮನೆಯಲ್ಲಿ ಕಿತ್ತಾಟ ನೋಡಿ ಬಿಜೆಪಿ ನಸುನಗ್ತಿದೆ. ನೋಡಿ, ಕಾಂಗ್ರೆಸ್ ಬಡದ ಮನೆ. ಡಿಕೆ ಶಿವಕುಮಾರ್ ಬಿಡುಗಡೆ ಆಗಿ ಬಂದಂತ ಸಂದರ್ಭದಲ್ಲಿ ಅದು ಬಹಿರಂಗ ಆಯ್ತು. ಸಿದ್ದರಾಮಯ್ಯ ಒಂದ್ ಕಡೆ ಇದ್ದಾರೆ, ಡಿಕೆ ಶಿವಕುಮಾರ್ ಒಂದ್ ಕಡೆ ಇದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ತಮ್ಮನ್ನ ಕೋಮುವಾದಿಯಿಂದ ಕುಮಾರಸ್ವಾಮಿಗೆ ಸಿದ್ದರಾಮಯ್ಯ ಟ್ವೀಟ್ ಮುಖಾಂತರ ಉತ್ತರವನ್ನ ಕೊಟ್ಟಿದ್ದಾರೆ. ಡಿಕೆ ಜೆಡಿಎಸ್ ಬಾವುಟ ಹಿಡಿದಂತ ವಿವಾದಕ್ಕೂ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸಿ
ಸಿದ್ದರಾಮಯ್ಯ ಹ್ಯಾಸ್ ಲಾಟ್ ಆಫ್ ಲವ್. ಡಿ ಕೆ ಶಿವಕುಮಾರ್ ಜೆಡಿಎಸ್ ಬಾವುಟ ಹಿಡಿದ ವಿಚಾರದಲ್ಲಿ ಉರಿತಿರೋ ಬೆಂಕಿ ಆರಿಸಲು ಸಿದ್ದರಾಮಯ್ಯ ಯತ್ನಿಸಿದ್ದಾರೆ. ಇದರ ಜೊತೆ ಕೋಮುವಾದಿ ಎಂದ ಎಚ್ ಡಿ ಕುಮಾರಸ್ವಾಮಿಗೂ ಸರಣಿ ಟ್ವೀಟ್ ಮೂಲಕ ಪ್ರತ್ಯುತ್ತರ ಕೊಟ್ಟಿದ್ದಾರೆ. ನನ್ನ ಮನೆಯಲ್ಲಿ ನಡೆದ ಖಾಸಗಿ ಮಾತುಕತೆಯ ವಿಡಿಯೋದ ತಪ್ಪು ವ್ಯಾಖ್ಯಾನವನ್ನ ಬಿಜೆಪಿ ನಾಯಕರು ಪ್ರಚಾರ ಮಾಡ್ತಾ ವಿಕೃತಾನಂದ ಪಡುತ್ತಿದ್ದಾರೆ. ಇದು ನನಗೆ ಹೊಸ್ತಲ್ಲ. ಈ ಸುಳ್ಳಿನ ಕತ್ತಲನ್ನು ಸತ್ಯದ ಬೆಳಕು ಅಳಿಸಿ ಹಾಕುತ್ತೆ. ನನ್ನ ರಾಜಕೀಯ ವಿರೋಧಿಗಳಿಗೆ ಇದೇ ನನ್ನ ದೀಪಾವಳಿ ಸಂದೇಶ. ನಾನು ಜಾತಿವಾದಿ ಅಲ್ಲ, ಸಾಮಾಜಿಕ ನ್ಯಾಯಕ್ಕೆ ಬದ್ಧನಾಗಿರುವ ನಾನು ಅಂಬೇಡ್ಕರ್, ಗಾಂಧೀಜಿ, ಬಸವಣ್ಣ ಮತ್ತು ಕುವೆಂಪು ಅವರ ಚಿಂತನೆಯಿಂದ ಪ್ರೇರಿತನಾದ ಜಾತ್ಯಾತೀತ. ಅವರ ಚಿಂತನೆಗಳ ಫಲವೇ ನನ್ನ ಸರ್ಕಾರದ ಯೋಜನೆಗಳಾಗಿದ್ದವು. ಇದು ನನ್ನ ಜಾತಿ ವಿನಾಶದ ಹಾದಿ, ನಿಮ್ಮದು ಯಾವ ಹಾದಿ? ನಾನು ಜಾತಿ ರಾಜಕೀಯ ಮಾಡುತ್ತಿದ್ದೇನೆ ಎಂದು ಆರೋಪಿಸುವವರು ಅವರ ಪಕ್ಷಗಳ ನೀತಿ ಮತ್ತು ಕಾರ್ಯಕ್ರಮಗಳಲ್ಲಿ ಗಾಂಧಿ, ಅಂಬೇಡ್ಕರ್, ಬಸವಣ್ಣ ಮತ್ತು ಕುವೆಂಪು ವಿಚಾರಧಾರೆಗಳೆಷ್ಟಿವೆ ಅನ್ನೋದನ್ನ ಬಹಿರಂಗಪಡಿಸಲಿ. ಇದರ ಬಗ್ಗೆ ಬಹಿರಂಗ ಚರ್ಚೆಗೆ ನಾನು ಸಿದ್ಧ. ಇದು ನನ್ನ ಸವಾಲು ಕೂಡ ಹೌದು. ರಾಜ್ಯದ ಮತದಾರರು ಜಾತಿ ಬಿಟ್ಟು ಯೋಚನೆ ಮಾಡುತ್ತಿದ್ದಾರೆ. ಲಿಂಗಾಯತರು ಯಡಿಯೂರಪ್ಪನವರಿಂದ, ಒಕ್ಕಲಿಗರು ಜೆಡಿಎಸ್ ಪಕ್ಷದಿಂದ ದೂರವಾಗ್ತಿದ್ದಾರೆ ಎಂಬ ಗೆಳೆಯರ ಮಾತಿಗೆ ನಾನು ಸಹಮತ ಸೂಚಿಸಿದ್ದು ನಿಜ. ಜನ ಜಾತ್ಯತೀತರಾಗ್ತಿದ್ದಾರೆ ಎಂದು ಹೇಳುವುದರಲ್ಲಿ ಏನು ತಪ್ಪಿದೆ? ರಾಜಕೀಯ ಪಕ್ಷಗಳು ನೈತಿಕವಾಗಿ ದಿವಾಳಿಯಾದಾಗ ಇಂತಹ ಅಪಸವ್ಯಗಳು ಹುಟ್ಟಿಕೊಳ್ತವೆ. ವೈಯಕ್ತಿಕ ದಾಳಿಗಳು ನನ್ನ ಸಾಮಾಜಿಕ ಬದ್ಧತೆಯನ್ನ ಇನ್ನಷ್ಟು ಗಟ್ಟಿಗೊಳಿಸುತ್ತದೆ ಮತ್ತು ಜನರಿಗಾಗಿ ಹೋರಾಡುವ ಹುಮ್ಮಸ್ಸನ್ನ ಹಿಮ್ಮಡಿಗೊಳಿಸುತ್ತದೆ. ಇದಕ್ಕಾಗಿ ನನ್ನ ರಾಜಕೀಯ ವಿರೋಧಿಗಳಿಗೆ ಧನ್ಯವಾದಗಳು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಟ್ರಬಲ್ ಶೂಟರ್ ಡಿ ಕೆ ಶಿವಕುಮಾರ್ ತವರಲ್ಲಿ ಫುಲ್ ಟೆಂಪಲ್ ರನ್ ಮಾಡಿದ್ದಾರೆ. ತಿಹಾರ್ ಜೈಲಿನ ಬಂದಾಗಿನಿಂದ ದೇಗುಲ ದರ್ಶನ ಮಾಡುತ್ತಿರುವಂತಹ ಬಂಡೆ ಇವತ್ತು ತಂದೆ ಸಮಾಧಿಗೆ ಪೂಜೆಯನ್ನು ಸಲ್ಲಿಸಿದ್ರು. ತಾಯಿ ಆಶೀರ್ವಾದ, ಜನರ ಪ್ರೀತಿ, ಅಭಿಮಾನದ ಹೊಳೆಯಲ್ಲಿ ಕನಕಪುರ ಕುಬೇರ ಫುಲ್ ರೌಂಡ್ಸ್ ಹಾಕಿದ್ರು. ನಾನು ಕಣ್ಣಲ್ಲಿ ನೀರ್ ಹಾಕ್ತಾ ಇರೋದು, ಜನ್ಮ ಕೊಟ್ಟಂತ ತಂದೆಗೆ ಪೂಜೆ ಮಾಡಂತ ಅವಕಾಶ ಕೂಡ ಕೊಡ್ಲಿಲ್ಲ. ಎರಡು ತಿಂಗಳ ಹಿಂದೆ ಅಪ್ಪನ ಸಮಾಧಿಗೆ ಎಡೆ ಇಡೋಕಾಗ್ತಿಲ್ಲ ಅಂತ ಬಂಡೆ ಕರಗಿ ಕಣ್ಣೀರು ಹಾಕಿತ್ತು. ಗಟ್ಟಿ ಬಂಡೆಯು ಗೌರಿ ಗಣೇಶ ಹಬ್ಬ ಮಾಡಕ್ಕಾಗ್ತಿಲ್ಲ ಅಂತ ಕರಗಿ ನೀರಾಗಿತ್ತು. ಇಡೀ ಡ್ರಿಲ್ನಿಂದ ಮಿಸ್ ಆಗಿದ್ದ ಎಡೆ ಇಡೋ ಕಾರ್ಯವನ್ನ ಇವತ್ತು ನೆರವೇರಿಸಿದ್ರು ಕನಕಪುರ ಕನಕಾಧಿಪತಿ. ತಿಹಾರ್ ಜೈಲಿನಿಂದ ಬಂದಾಗಿನಿಂದ ಡಿಕೆಶಿಯದ್ದು ಫುಲ್ ಟೆಂಪಲ್ ರನ್. ಇಂದು ಸ್ವಕ್ಷೇತ್ರ ಕನಕಪುರದಲ್ಲಿ ಫುಲ್ ರೌಂಡ್ಸ್ ಹಾಕಿದ್ರು. ಬೆಂಗಳೂರಿನ ಕೆಂಕೇರಿ ನಿವಾಸದಿಂದ ಹೊರಟ ಟ್ರಬಲ್ ಶೂಟರ್ ರನ್ ಇಡೀ ದಿನ ಎಲ್ಲೆಲ್ಲಿ ಹೇಗಿತ್ತು ನೋಡಿ. ಸೂರ್ಯನ ಮುಂದೆ ಮೋಡ ಬರ್ತದೆ, ಮೋಡ ಶಾಶ್ವತ ಅಲ್ಲ, ಮೋಡ ಮುಂದಕ್ಕೆ ಹೋಗ್ತದೆ, ಸೂರ್ಯ ಉಳಿತದೆ. ಮೊದಲು ಇಷ್ಟದೇವತೆ ಕೆಂಕೇರಮ್ಮನಿಗೆ ಪೂಜೆ, ನೆಕ್ಸ್ಟ್ ಮರಳೆ ಗವಿಮಠಕ್ಕೆ ಕಾಲಾಗ್ನಿ ರುದ್ರಮುನಿ ಸ್ವಾಮೀಜಿಯವರ ಗದ್ದುಗೆ ಪೂಜೆ. ಇಲ್ಲಿಂದ ಡಿಕೆಶಿ ನೇರವಾಗಿ ಹೊರಟಿದ್ದು ಹುಟ್ಟೂರು ದೊಡ್ಡ ಆಲಹಳ್ಳಿ ಗ್ರಾಮಕ್ಕೆ. ಗ್ರಾಮಸ್ಥರು ಪೂರ್ಣ ಕುಂಭ ಸ್ವಾಗತ ಕೋರಿದ್ರು, ಮೆರವಣಿಗೆ ಮಾಡಿದ್ರು. ಮೆರವಣಿಗೆ ಮೂಲಕ ಬಂದ ಡಿಕೆಶಿ ತಂದೆ ಸಮಾಧಿಗೆ ಕುಟುಂಬ ಸಮೇತ ಪೂಜೆ ಸಲ್ಲಿಸಿದ್ರು. ಜನ್ಮ ಕೊಟ್ಟಿರ್ಬೋದಷ್ಟೇ, ಬಟ್ ಇವ್ರು ನನ್ನ ಸಾಕಿದ್ದಾರೆ, ಮಗನ ತರ ನನ್ನ ಸಾಕಿದ್ದಾರೆ. ಈ ಕಣ್ಣಲ್ಲಿ ನೀವು ನೋಡಿದ್ರಲ್ಲ, ಏನು ಯಾರೋ ಏನು ತೋರಿಸಬೇಕಾದೇನಿಲ್ಲ. ಮುಂದೆ ಡಿಕೆಶಿ ಕಾಣಿಸಿಕೊಂಡಿದ್ದು ಉಯ್ಯಂಬಳ್ಳಿ ಗ್ರಾಮದ ಶಿವಗಿರಿ ಕ್ಷೇತ್ರದಲ್ಲಿ. ತಮ್ಮ ಮನೆ ದೇವರು ಶಿವಾಲದಪ್ಪ ಸ್ವಾಮಿಗೆ ಪೂಜೆ ಸಲ್ಲಿಸಿದ್ರು. ಇದಾದ ಮೇಲೆ ಶಕ್ತಿ ದೇವತೆ ಕಬ್ಬಾಳಮ್ಮ ದರ್ಶನ. ಜೈಲುವಾಸ ಮುಗಿಸಿ ಬಂದ ಡಿಕೆಶಿಗೆ ಅಭಿಮಾನಿಗಳು ಭರ್ಜರಿ ಸ್ವಾಗತ ಕೋರಿದ್ರು. ಅಪ್ಪ ದೊಡ್ಡ ದೊಡ್ಡವರು ಈಗೆಲ್ಲ ಅಧಿಕಾರದಲ್ಲಿದ್ದಾರೆ ದೊಡ್ಡವರು, ನನಗೆ ಯಾವ ಹುದ್ದೆನೂ ಬೇಡ, ಈಗಿರೋ ಹುದ್ದೆನೇ ಸಾಕು, ನನಗೆ ಈ ಪ್ರೀತಿನೇ ಸಾಕು. ಮಂಜುನಾಥ್ ಜೊತೆ ವೆಂಕಟೇಶ್, ನ್ಯೂಸ್ 18 ಕನ್ನಡ, ರಾಮನಗರ.
ಹೊಸಕೋಟೆಯಲ್ಲಿ ಅನರ್ಹ ಶಾಸಕ ಎಂಟಿಬಿ ನಾಗರಾಜ್ಗೆ ಪುಕಪುಕ ಶುರುವಾಗಿದೆ. ಬಿಜೆಪಿ ಮುಖಂಡ ಶರತ್ ಬಚ್ಚೇಗೌಡ ಬಂಡಾಯ ಎದ್ದಿರೋದು ಎಂಟಿಬಿ ನಾಗರಾಜ್ರ ನಿದ್ದೆಗೆಡಿಸಿದೆ. ಹೀಗಾಗಿ ಇವತ್ತು ಸಿಎಂ ಬಿಎಸ್ವೈ ಅವರನ್ನ ಭೇಟಿಯಾಗಿದ್ದು ಶರತ್ ಬಚ್ಚೇಗೌಡಗೆ ಕರೆಸಿ ಬುದ್ದಿ ಹೇಳುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈ ನಡುವೆ ಮಹಾಲಕ್ಷ್ಮಿ ಲೇಔಟ್ನ ಸಂಭಾವ್ಯ ಅಭ್ಯರ್ಥಿ ಗೋಪಾಲಯ್ಯಗೂ ಕೂಡ ಟೆನ್ಷನ್ ಶುರುವಾಗಿದೆ. ಕ್ಷೇತ್ರದಲ್ಲಿ ಬಿಜೆಪಿಗರು ಸಪೋರ್ಟ್ ಮಾಡ್ತಾರೋ ಇಲ್ವೋ ಅಂತ ಸಿಎಂ ಬಳಿ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಆದ್ರೆ ಹೆದರಬೇಡಿ, ಎಲ್ಲ ಸರಿಯಾಗುತ್ತೆ ಅಂತ ಹೇಳಿದಾರಂತೆ ಯಡಿಯೂರಪ್ಪ. ಮಹಾರಾಷ್ಟ್ರದಲ್ಲಿ ಸರ್ಕಾರ ರಚನೆ ಸರ್ಕಸ್ ಜಟಿಲವಾಗ್ತಾ ಇದೆ. 50-50 ಸೂತ್ರದ ಅಡಿಯಲ್ಲಿ ಅಧಿಕಾರ ಹಂಚಿಕೆಗೆ ಬಿಗಿಪಟ್ಟು ಹಿಡಿದು ಕೂತಿದೆ ಶಿವಸೇನೆ. ಆದರೆ ಬಿಜೆಪಿ ಮಾತ್ರ ಶಿವಸೇನೆಗೆ 2.5 ವರ್ಷ ಸಿಎಂ ಕುರ್ಚಿ ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ. ಮೂಲಗಳ ಪ್ರಕಾರ ಶಿವಸೇನೆಯ ಆದಿತ್ಯ ಠಾಕ್ರೆಯನ್ನ ಪೂರ್ಣ 5 ವರ್ಷಕ್ಕೆ ಡಿಸಿಎಂ ಮಾಡುವ ಆಲೋಚನೆ ಇದೆಯಂತೆ ಬಿಜೆಪಿಗೆ. ಆದರೆ ಈ ಸೂತ್ರಕ್ಕೆ ಒಪ್ತಾ ಇಲ್ಲ ಶಿವಸೇನೆ. ಹೀಗಾಗಿ ಸಿಎಂ ಕುರ್ಚಿ ಯಾರಿಗೆ ಅನ್ನೋದೇ ಕಗ್ಗಂಟಾಗಿದೆ. ಶಿವಸೇನೆ ಇತರೆ ಸಣ್ಣ ಪುಟ್ಟ ಪಕ್ಷಗಳ ಶಾಸಕರ ಜೊತೆ ಸಂಪರ್ಕದಲ್ಲಿದೆ. ಇನ್ನು ಬಿಜೆಪಿಯ ಫಡ್ನವೀಸ್ ಇವತ್ತು ಗವರ್ನರ್ ಭೇಟಿ ಮಾಡಿ ಚರ್ಚೆಯನ್ನ ಮಾಡಿದ್ದಾರೆ. ವೆಲ್ಕಮ್ ಬ್ಯಾಕ್. ಮತ್ತೆ ಟಿಪ್ಪು ಜಯಂತಿ ವಾರ್ ರಾಜ್ಯದಲ್ಲಿ ಶುರುವಾಗಿದೆ. ಸರ್ಕಾರದಿಂದ ಟಿಪ್ಪು ಜಯಂತಿ ಆಚರಣೆ ಮಾಡುವಂತ ಅಗತ್ಯ ಇಲ್ಲ, ಅವರಿಗೆ ಆಚರಣೆ ಬಗ್ಗೆ ಗೊತ್ತಿಲ್ಲ. ಟಿಪ್ಪು ಜನ್ಮದಿನಾಚರಣೆಯನ್ನ ಮುಸ್ಲಿಮರಿಗೆ ಬಿಟ್ಟು ಬಿಡಿ ಅಂತ ಕಾಂಗ್ರೆಸ್ನ ಸಿಎಂ ಇಬ್ರಾಹಿಂ ಹೇಳಿದ್ದಾರೆ. ಸಿಎಂ ಇಬ್ರಾಹಿಂಗೆ ಬಿಜೆಪಿ ತಿರುಗೇಟನ್ನ ಕೊಟ್ಟಿದೆ. ಜಯಂತಿ ಮಾಡಿದ ರೀತಿನ ತಪ್ಪು ಅನ್ನಲ್ಲ, ಬಾಜಾ ಮಾರಿಸಿ ನಾವು ಅದನ್ನ ಅವತ್ತು ವಿರೋಧ ಮಾಡಿದೀನಿ ನಾನು. ನೀವು ಬಜಾರ್ದಲ್ಲಿ ಮೆರವಣಿಗೆ ಮಾಡೋದು ಜಯಂತಿ ಅಲ್ಲ, ಅದು ನಮ್ಮಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಕಾಂಗ್ರೆಸ್ನವರು ಕೇವಲ ರಾಜಕೀಯ ಬಳಸುವಂತ ಪ್ರಯತ್ನ ನಡೆಸ್ತಾ ಇದ್ದಾರೆ. ಟಿಪ್ಪು ಜಯಂತಿ ಬೇಕು ಅಂತ ಯಾರು ಕೇಳಿರ್ಲಿಲ್ಲ, ಟಿಪ್ಪು ಜಯಂತಿ ಶುರು ಮಾಡಿದ್ರು. ಈ ಟಿಪ್ಪು ಜಯಂತಿ ಬೇಡ, ಮೂರ್ತಿ ಪೂಜೆ ಆಗತ್ತೆ ಅಂತ ಇಬ್ರಾಹಿಂ ಹೇಳ್ತಾ ಇದ್ದಾರೆ. ಟಿಪ್ಪುನ ರಾಜಕೀಯ ಬಳಸ್ಕೊಂಡಂತ ಒಂದು ಕೆಲಸವನ್ನು ನಿಲ್ಲಿಸ್ಲಿ. ಯಾವ ಮುಸಲ್ಮಾನರು ಕೂಡ ಟಿಪ್ಪು ಬೇಕು ಬೇಡ ಅವ್ರವ್ರ ಮನೇಲಿ ಅವರು ಪೂಜೆ ಮಾಡ್ಕೊಂಡಿರ್ತಾರೆ, ಬೇಕಾದವ್ರು ಮಾಡ್ತಾರೆ, ಬೇಡದಿದ್ದವ್ರು ಬಿಡ್ತಾರೆ. ಇಬ್ರಾಹಿಂಗೆ ಅವ್ರಿಗೆ ಜ್ಞಾನೋದಯ ಆಗಿದ್ದಂಗೆ ಕಾಣಿಸ್ತಾ ಇದೆ. ಯಾಕೆಂತಂದ್ರೆ ಅದು ಕಾಂಟ್ರವರ್ಷಿಯಲ್ ಇದು, ಹಂಗಾಗಿ ಅದು ಮಾಡಬಾರ್ದಾಗಿತ್ತು. ಅವರು ಅದನ್ನ ಮಾಡಿದ್ದಾರೆ, ಈಗ ಮತ್ತೆ ಅದನ್ನ ತಪ್ಪು ತಿದ್ದುಪಡಿ ಮಾಡ್ಕೊಳ್ತಾ ಇದ್ದಾರೆ, ಹಂಗಾಗಿ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಈಗ ಇತರೆ ಸುದ್ದಿಗಳನ್ನ ನೋಡೋಣ. ಎಕ್ಸ್ಪ್ರೆಸ್ 18 ನಲ್ಲಿ ಇಡಿ ಕಸ್ಟಡಿಯಲ್ಲಿದ್ದ ಚಿದಂಬರಂ ಆರೋಗ್ಯದಲ್ಲಿ ಏರುಪೇರು, ದೆಹಲಿಯ ಏಮ್ಸ್ ಆಸ್ಪತ್ರೆಗೆ ದಾಖಲು, ವೈದ್ಯರಿಂದ ತಪಾಸಣೆ. ಜನಸಂಖ್ಯೆ ಹೆಚ್ಚಾಗೋದನ್ನ ತಡಿಬೇಕು, ಎರಡೇ ಮಕ್ಕಳನ್ನ ಮಾಡಿಕೊಳ್ಬೇಕು ಅಂತ ಅಸ್ಸಾಂ ಸರ್ಕಾರದ ಯೋಜನೆ. ಎಐಯುಡಿಎಫ್ ಸಂಘಟನೆ ಮುಖ್ಯಸ್ಥ ಬಹರುದ್ದೀನ್ ಅಜ್ಮಲ್ ವಿರೋಧ, ಮಕ್ಕಳ ಕಡಿವಾಣಕ್ಕೆ ಇಸ್ಲಾಂನಲ್ಲಿ ಅವಕಾಶ ಇಲ್ಲ ಅಂತ ಬಿಜೆಪಿ ಸರ್ಕಾರಕ್ಕೆ ತಿರುಗೇಟು. ನಾಳೆ ಯುರೋಪ್ ಸಂಸದರ ತಂಡದಿಂದ ಜಮ್ಮು ಕಾಶ್ಮೀರ ಭೇಟಿ, ಯುರೋಪ್ ನಿಯೋಗಕ್ಕೆ ಮೋದಿ ಸ್ವಾಗತ, ಉಗ್ರರ ವಿರುದ್ದ ಹೋರಾಟ ಶತಸಿದ್ದ ಎಂದ ಪ್ರಧಾನಿ ಮೋದಿ. ಜಮ್ಮು ಕಾಶ್ಮೀರದ ಸೋಪೋರ್ನಲ್ಲಿ ಉಗ್ರರ ದಾಳಿ, ಜನರನ್ನೇ ಟಾರ್ಗೆಟ್ ಮಾಡಿ ಮಾರುಕಟ್ಟೆ ಬಳಿ ಗ್ರೆನೇಡ್ ಸ್ಫೋಟ, 19 ಮಂದಿಗೆ ಗಾಯ, 3ರ ಸ್ಥಿತಿ ಗಂಭೀರ. ನಟಿ ಶಿಲ್ಪಾ ಶೆಟ್ಟಿ ಪತಿ ರಾಜ್ ಕುಂದ್ರಾಗೆ ಇಡಿ ಸಮನ್ಸ್, ದಾವೂದ್ ಬಂಟನ ಜೊತೆ ವ್ಯವಹಾರ ಹಿನ್ನೆಲೆ, ವಿಚಾರಣೆಗೆ ಹಾಜರಾಗುವಂತೆ ಇಡಿ ನೋಟಿಸ್. ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಸಿಎಂ ಭೇಟಿ, ಸಿನಿಮಾರಂಗಕ್ಕೆ ಸಂಬಂಧಪಟ್ಟ 16 ಬೇಡಿಕೆ ಈಡೇರಿಕೆಗೆ ಮನವಿ, ಮುಖ್ಯಮಂತ್ರಿಗಳಿಂದ ಸಕಾರಾತ್ಮಕ ಸ್ಪಂದನೆ. ಪ್ರವಾಸಿಗರನ್ನ ಅಂಗಡಿಗಳಿಗೆ ಸೆಳೆಯೋ ವಿಚಾರ, ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಮಧ್ಯವರ್ತಿಗಳ ಹೊಡೆದಾಟ, ರಸ್ತೆಯಲ್ಲೇ ಹೊಡೆದಾಡಿಕೊಂಡ ಮಧ್ಯವರ್ತಿಗಳು. ನಾಳೆಯೇ ಹಾಸನದ ಹಾಸನಾಂಬೆ ದೇವಿ ದರ್ಶನಕ್ಕೆ ಕಡೆ ದಿನ, ನಾಳೆ ಬೆಳಿಗ್ಗೆ 6:30 ತನಕ ದರ್ಶನಕ್ಕೆ ಅವಕಾಶ, ಹರಿದು ಬರ್ತಾ ಇದೆ ಭಕ್ತ ಸಾಗರ. ವೆಲ್ಕಮ್ ಬ್ಯಾಕ್. ಮಳೆ ಆರ್ಭಟ ಮುಂದುವರೆದಿದೆ. ಬಳ್ಳಾರಿಯಲ್ಲಿ ಸುರಿದಂತ ಮಳೆಗೆ ಹಳ್ಳಕೊಳ್ಳಗಳು ತುಂಬಿವೆ. ಇಬ್ರಾಹಿಂಪುರ ಗ್ರಾಮಕ್ಕೆ ನೀರು ನುಗ್ಗಿದೆ, 100 ಎಕರೆಯಲ್ಲಿನ ಬೆಳೆ ನಾಶವಾಗಿದೆ. ಇನ್ನು ಕೊಪ್ಪಳ ಜಿಲ್ಲೆಯ ಕಾರಟಗಿಯಲ್ಲಿ ಮನೆ ಗೋಡೆ ಕುಸಿದು 2 ವರ್ಷದ ಬಾಲಕ ಮೃತಪಟ್ಟಿದ್ದಾನೆ. ದಾವಣಗೆರೆಯ ಬೇಲಿಮಲ್ಲೂರ ಗ್ರಾಮದಲ್ಲಿ ಎತ್ತುಗಳಿಗೆ ಮೈ ತೊಳೆಯುವಾಗ ಎತ್ತಿನ ಗಾಡಿ ಜೊತೆ ರೈತರೊಬ್ಬರು ಕೊಚ್ಚಿಕೊಂಡು ಹೋಗಿದ. ಎರಡು ಸಾಲಿನ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪ್ರಕಟವಾಗಿದೆ. 64 ಸಾಧಕರ ಪಟ್ಟಿಯನ್ನು ರಾಜ್ಯ ಸರ್ಕಾರ ಪ್ರಕಟ ಮಾಡಿದ್ದು, ಪ್ರಕಟದ ಬೆನ್ನಲ್ಲೇ ವಿವಾದ ಶುರುವಾಗಿದೆ. ಪ್ರಶಸ್ತಿ ಆಯ್ಕೆ ಸಮಿತಿ ಸದಸ್ಯೆ ನಿರುಪಮಾ ರಾಜೇಂದ್ರ ಕುಟುಂಬದ ಪ್ರಭಾತ್ ಆರ್ಟ್ ಇಂಟರ್ನ್ಯಾಷನಲ್ ಸಂಸ್ಥೆಗೂ ಒಂದು ಪ್ರಶಸ್ತಿಯನ್ನು ನೀಡಲಾಗ್ತಾ ಇದೆ. ಇನ್ನು ಸಚಿವ ಸಿಟಿ ರವಿ ಸದಾ ವಾಸ್ತವ್ಯ ಕೊಡುವಂತ ಎಂಆರ್ಜಿ ಹೋಟೆಲ್ ಮಾಲೀಕ ಡಾ ಪ್ರಕಾಶ್ ಶೆಟ್ಟಿ ಅವರಿಗೂ ಪ್ರಶಸ್ತಿ ಘೋಷಣೆಯಾಗಿದೆ. ಪ್ರಕಾಶ್ ಶೆಟ್ಟಿ ಕಳೆದ ಅಸೆಂಬ್ಲಿ ಹಾಗೆಯೇ ಲೋಕಸಭಾ ಚುನಾವಣೆಗೂ ದಕ್ಷಿಣ ಕನ್ನಡದಿಂದ ಟಿಕೆಟ್ ಅನ್ನು ಕೇಳಿದರು.
ಕೇರಳದ ಮಂಜೇಶ್ವರದ ಉಪಚುನಾವಣೆಯಲ್ಲಿ ವಿಧಾನಸಭೆಗೆ ಆಯ್ಕೆಯಾದ ನೂತನ ಶಾಸಕ ಎಂಸಿ ಖಮರುದ್ದೀನ್ ಕನ್ನಡದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಮಂಜೇಶ್ವರ ಶಾಸಕರಾಗಿದ್ದ ಪಿಬಿ ಅಬ್ದುಲ್ ರಜಾಕ್ ಇತ್ತೀಚೆಗೆ ಅಕಾಲಿಕವಾಗಿ ನಿಧನ ಹೊಂದಿದ್ರು. ಇವರ ನಿಧನದಿಂದ ತೆರವಾಗಿದ್ದ ಕ್ಷೇತ್ರಕ್ಕೆ ಖಮರುದ್ದೀನ್ ಆಯ್ಕೆಯಾದರು. ಎತ್ತಿ ಹಿಡಿಯುತ್ತೇನೆ, ಚುನಾಯಿತನಾದವನಾಗಿ ಕಾನೂನಿನ ಮೂಲದ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು ಭಾರತದ ಸಾರ್ವದ ಬಹುಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆ ಎಂದು ನಾನು ಈ ಕೈಗೊಳ್ಳರಿಯು ಕರ್ತವ್ಯವನ್ನು ಶ್ರದ್ಧಾಪೂರ್ವವಾಗಿ ನಿರ್ವಹಿಸುತ್ತೇನೆಂದು ಅಲ್ಲಾಹುವಿನ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಇದು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ಇದೀಗ ಬಿಗ್ ಸ್ಟೋರಿಯಲ್ಲಿ ಟೆರರ್ ಡ್ಯಾಡ್ ಫಿನಿಶ್ ನೋಡೋಣ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.